ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕಲರ್ ನೆಕ್ ಡ್ರೆಸ್ ಯಾವ ಥರ ಸ್ಟಿಚಿಂಗ್ ಮಾಡಬೇಕಂತ, ಸಿಂಪಲ್ಲಾಗಿ ನೆಕ್ ಯಾವ ಥರ ನಾವು ಪಕ್ಕ ಮಾಡೋದು, ನೆಕ್ ಯಾವ ಥರ ರೆಡಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವೀಡಿಯೋದಲ್ಲಿ ನಿಮಗೆ ನಾನು ಕಾಲರ್ ನೆಕ್ನ ನೆಕ್ಕು ಈ ಕಾಲರ್ ನೆಕ್ನ ಯಾವ ಥರ ಕ್ಯಾನ್ವಸಲ್ಲಿ ಕಟಿಂಗ್ ಮಾಡ್ಕೊಳ್ಬೇಕು, ಹಾಗೆ ಐರನ್ ಮಾಡಿಕೊಂಡು ಯಾವ ಥರ ಸ್ಟಿಚಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮತ್ತಷ್ಟು ವೀಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡಿ, ಈ ಫ್ಯೂಸಿಂಗು, ಈ ಫ್ಯೂಸಿಂಗ ಒಂದು 8-9 ಇಂಚ್ವರೆಗೂ ಅಗಲ, 8-9 ಇಂಚ್ ಅಷ್ಟು ಅಗಲ ತೊಗೊಳ್ಬೇಕು. ತಗೊಂಡು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಬೇಕು, ಗಮ್ ಒಳಗಡೆ ಸೈಡ್ ಇರಬೇಕು. ಓಕೆ, ಅದಾದ ನಂತರ ನೋಡಿ, ಈ ಥರ ಮೇಲ್ಗಡೆ ಸ್ಟ್ರೈಟಿಂದ ಒಂದು 2.5-3 ಇಂಚ್ವರೆಗೂ ಸ್ಟ್ರೈಟ್ ಬಂದು ಅಲ್ಲಿಂದ ಈ ಥರ ಕ್ರಾಸ್ ತಗೊಳ್ಬೇಕು. ಕಲರ್ ನೆಕ್ಕೆ ಈ ಥರ ಕ್ರಾಸ್ ತಗೊಂಡು ಇದನ್ನು ಫಸ್ಟು ಕಟಿಂಗ್ ಮಾಡ್ಕೊಳ್ಬೇಕು. ಇಷ್ಟು ಇದಾದ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಡ್ರೆಸ್ನ ತಗೊಳ್ಬೇಕು. ಈ ಡ್ರೆಸ್ನ ತಗೊಂಡು ನೋಡಿ, ಈ ನೆಕ್ ಇರುತ್ತಲ್ವ, ಈ ಎರಡನ್ನೂ ಕರೆಕ್ಟಾಗಿ, ಈ ಮಾರ್ಜಿನ್ ಅಂದರೆ ಈ ಕಚ್ಚ ಏನಿರುತ್ತೋ ಈ ಕಚ್ಚ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ನೆಕ್ಕು ಈ ಸೆಂಟರು, ಈ ಸೆಂಟರ್ಗೆ ಒಂದು ಈ ಥರ ಕಚ್ ಮಾಡಬೇಕು. ಮಾಡಿದ ನಂತರ ಇಷ್ಟನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ನೋಡಿ, ಇಲ್ಲಿಂದ ಮೇಲ್ಗಡೆಯಿಂದ ಇದನ್ನು ಈ ಥರ ಮೆಜರ್ ಮಾಡ್ಕೊಳ್ಳಿ, ಈ ಥರ ಸ್ಟ್ರೈಟಾಗಿ ಈ ಥರ ಮೆಜರ್ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಈ ಕಾಲರ್ ನೆಕ್ ಬಂದುಬಿಟ್ಟು ನಿಮಗೆ 1 ಇಂಚ್ವರೆಗೂ ತಗೊಳ್ಬೋದು, ಸಾಕಾಗುತ್ತೆ. 1 ಇಂಚ್ವರೆಗೂ ನೀವು ತಗೊಂಡ್ರೆ ನಿಮಗೆ ಇದು ಸಾಕಾಗುತ್ತೆ. ನೋಡಿ ಈ ಥರ ಇದು, ಮತ್ತು ಈ ಯಾವ ಶೇಪಲ್ಲಿ ಇದೆಯೋ ಈ ಶೇಪ್ಗೆ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಬಂದಾಗ ರೌಂಡ್ ಬರಬೇಕು ಈ ಥರ ಕೆಳಗಡೆ. ಓಕೆನಾ, ನೋಡಿ ಈ ಥರ ಶೇಪ್ ಇರಬೇಕು ನಮಗೆ. ಈ ಥರ ಶೇಪ್ ಇದ್ದರೆ ಕಾಲರ್ ನೆಕ್ ಅನ್ನೋದು ತುಂಬ ನೀಟಾಗಿ. ಈಗ ಇದನ್ನು ನಾವು ಈ ಬಾಟಮ್ ಪೀಸ್ಗೆ ಐರನ್ ಮಾಡ್ಕೊಳ್ಬೇಕು. ಸೀದಾ ಅನ್ನೋದು ನಮಗೆ ಕೆಳಗಡೆ ಇರಬೇಕು. ಓಕೆ, ಈ ಉಲ್ಟಾ ಇರುತ್ತಲ್ವ, ಇದನ್ನು ಗಮ್ ಅನ್ನೋದು ಒಳಗಡೆ ಸೈಡ್, ಈ ಥರ ಗಮ್ ಒಳಗಡೆ ಸೈಡ್ ಇಟ್ಟು ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಇಟ್ಟು ಇದನ್ನು ಐರನ್ ಮಾಡ್ಕೊಳ್ಬೇಕು ಫಸ್ಟು. ಐರನ್ ಮಾಡಿದ ನಂತರ ಇದನ್ನು ಮಾರ್ಜಿನ್ ಕಟ್ ಮಾಡ್ಕೊಳ್ಬೇಕು, 1/2 ಇಂಚು ಈ ಕಡೆ ಸೈಡ್ ಮಾರ್ಜಿನ್ ಕಟ್ ಮಾಡ್ಕೊಳ್ಳಿ. ಈಗ ಈ ಕಡೆ ಸೈಡ್ ಬಂದುಬಿಟ್ಟು ನಮಗೆ 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಮೇಲ್ಗಡೆ ಸೈಡು ಫೋಲ್ಡಿಂಗ್ ಮಾಡಿ ಐರನ್ ಮಾಡ್ಕೊಳ್ಬೇಕು ಈ ಥರ. ನೋಡಿ ಈ ಥರ ಮೇಲ್ಗಡೆ ಸೈಡ್ ಫೋಲ್ಡಿಂಗ್ ಮಾಡಿ ಐರನ್ ಮಾಡ್ಕೊಳ್ಬೇಕು. ಇದು ಈಗ ಯಾವ ಥರ ಸ್ಟಿಚ್ ಮಾಡಬೇಕಂತ ನೆಕ್ಸ್ಟ್ ಈಗ ತೋರಿಸ್ತೀನಿ. ಈ ಥರ ಇನ್ನೊಂದು ಪೀಸ್, ಬಾಟಮ್ ಪೀಸ್ನ ಇನ್ನೂ ಸ್ವಲ್ಪ ಇದೆಷ್ಟಿರುತ್ತೋ ಅಷ್ಟಕ್ಕೆ ಇನ್ನೊಂದು ಬಾಟಮ್ ಪೀಸ್ನ ತಗೊಳ್ಳಿ. ತಗೊಂಡ ನಂತರ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಫೋಲ್ಡಿಂಗ್ ಮಾಡಿರ್ತೀವಲ್ವ, ಪಾಯಿಂಟೆಡ್ ಕಿನ್ನಾರಿ ಹಾಕ್ಬಾರ್ದು, ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ಬೇಕು.
ಈ ಥರ ಪಾಯಿಂಟೆಡ್ ಒಳಗೆ ಹಾಕ್ಕೊಳ್ಳಿ ನೋಡಿ ಇಲ್ಲಿಗೆ. ಈಗ ಇದ್ರ ಮೇಲ್ಗಡೆ ಇಟ್ಕೊಳ್ಳಿ, ಇದು ಸೀದಾ ಇರಲಿ. ಇದ್ರ ಮೇಲ್ಗಡೆ ಇಟ್ಕೊಂಡು ನೋಡಿ, ಈ ಫ್ಯೂಸಿಂಗ್ ಅಂದರೆ ಈ ಕ್ಯಾನ್ವಾಸ್ ಇದೆಯಲ್ಲ, ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಒಂದು ಒಳಗೆ ಹಾಕ್ಕೊಡು. ಈಗ ಈ ಮಾರ್ಜಿನ್ ನೀವು ಫಸ್ಟ್ ಏನು ಬಿಟ್ಟಿದ್ದೀರೋ ಈ ಕಾಲು ಇಂಚು, ಆ ಕಾಲು ಪೀಸ್ನ ಕಟ್ ಮಾಡ್ಕೊಳ್ಳಿ. ಈಗ ಈ ಕರು ಜಾಗದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ, ಮತ್ತು ಸ್ಟಿಚ್ ಕಟ್ ಆಗಬಾರ್ದು, ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಒಂದು ಕಾಲು ಇಂಚ್ಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡೋದಕ್ಕೆ. ಸ್ಟಿಚ್ ಮಾಡಿಬಿಟ್ಟು ಕೆಳಗಡೆ ಪೀಸ್ಗೆ ಈ ಕ್ಲಾತ್ನ ಈ ಸ್ಟಿಚ್ನ ಹಾಕ್ಬಿಟ್ಟು ಏನು ಮಾಡ್ತೀರಂದ್ರೆ ಈ ಕ್ಲಾತ್ನ ಈ ಥರ ಪಲ್ಟಾಯಿಸ್ಕೊಳ್ಳಿ. ಇಷ್ಟು ಈ ಥರ ಪಲ್ಟಾಯಿಸಿದ ನಂತರ ಇದನ್ನು ನೀಟಾಗಿ ಈ ರೌಂಡಿಂಗ್ ಅನ್ನೋದು ಕರೆಕ್ಟಾಗಿ ನೀಟಾಗಿ ಬಂದಿದೆಯೋ ಇಲ್ಲೋ ನೋಡ್ಕೊಳ್ಳಿ. ಇದು ಕೆಲವು ಟೈಮು ನಾವು ಸ್ಟಿಚ್ಚು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೌಂಡಿಂಗ್ ಅನ್ನೋದು. ಇದನ್ನು ಸಾಧ್ಯವಾದರೆ ನೋಡಿ ಈ ಥರ ಐರನ್ ಮಾಡ್ಕೊಳ್ಳಿ, ಐರನ್ ಮಾಡಿಕೊಂಡ್ರೆ ನಿಮಗೆ ಇದು ತುಂಬ ನೀಟಾಗಿರುತ್ತೆ. ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ, ಈ ಸೆಂಟ್ರ್ ಇದೆಯಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನಮಗೆ ಈ ಮೇನ್ ಕ್ಲಾತ್ನಲ್ಲಿ ಈ ಉಲ್ಟ ಇದೆಯಲ್ವಾ, ಈ ಪೀಸು ಉಲ್ಟ ಇರಬೇಕು, ಅಂದರೆ ಇದು ಲೈನಿಂಗ್ ಕಡೆ ಇರಬೇಕು. ಮತ್ತು ನೋಡಿ ಈ ಇದು ನಾವು ಫ್ಯೂಸಿಂಗ್ ಐರನ್ ಮಾಡಿರೋದು ಇರುತ್ತಲ್ಲ ಇದು ಮೇಲ್ಗಡೆ ಇರಬೇಕು, ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಇದು ಕೆಳಗಡೆ ಇರಬೇಕು. ಈ ಥರ ಈ ಮಾರ್ಜಿನ್ ನೀವೇನು ಬಿಟ್ಟಿದ್ದೀರೋ ಅದ್ರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಬೇಕಾದ್ರೆ ನೋಡಿ ಇದ್ರ ಮೇಲ್ಗಡೆ ಹೊಲಿಗೆ ಬೀಳಬಾರ್ದು. ಸ್ವಲ್ಪ ಮುಂದೆ ಬಂದಾಗ ನೋಡಿ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಕೆಳಗಡೆ ಪೀಸಿಗೆ ಮಾತ್ರ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಹಾಗೆ ಯಾವುದೇ ಎರಡು ಪೀಸಲ್ಲಿ ಯಾವ ಪೀಸ್ನು ನೀವು ಎಕ್ಸ್ಪೆಂಡ್ ಮಾಡಿ ಎಳಿಬಾರ್ದು. ಎಳೆದ್ರೆ ನಿಮಗೆ ಒಳಗಡೆ ಸೈಡು ಇಲ್ಲ ಹೊರಗಡೆ ಸೈಡ್ ಎರಡು ಸೇಮ್ ಬರೋದಿಲ್ಲ ನಿಮಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ತಿರಲ್ವ, ಈಗ ಈ ಮೇಲ್ಗಡೆ ಅಂದರೆ ನಾವು ಈ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀವಲ್ವ ಆ ಪೀಸ್ನ ಈ ಥರ ಮೇಲ್ಗಡೆ ಇಟ್ಕೊಂಡು ನೀವು ಇಲ್ಲಿ ಒಂದು ಹೊಲಿಗೆನ ಹಾಕಿದಿರಲ್ವ ಈ ಹೊಲಿಗೆ ಮೇಲೆ ಈ ಪೀಸ್ನ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಕೆಳಗಡೆನೂ ಅದೇ ಹೊಲಿಗೆ ಬೀಳಬೇಕು, ಮೇಲ್ಗಡೆನೂ ಅದೇ ಥರನೇ ಹೊಲಿಗೆ ಬೀಳಬೇಕು. ನೀವು ಇದನ್ನು ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅಲ್ಲಿವರೆಗೂ ನೀವು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಈ ಥರ ಕೆಳಗಡೆ ಲೈನಿಂಗ್ ಮೇಲೆ ಹೊಲಿಗೆ ಬೀಳಬಾರ್ದು, ಆದಷ್ಟು ಕರೆಕ್ಟಾಗಿ ಕೆಳಗಡೆ ಸೈಡು ಮೇಲ್ಗಡೆ ಸೈಡು ಸ್ಟಿಚ್ ಅನ್ನೋದು ನಮಗೆ ಕಾಣಬೇಕು.
ನೋಡಿ ಈಗ ಈ ಇಲ್ಲಿಂದ ಮೇಲ್ಗಡೆ ಒಂದು ಫುಲ್ ರೌಂಡ್ ಒಂದು ಒಲಿಗೆ ಹಾಕ್ಕೊಳ್ತೀನಿ.